ಅವರೆಲ್ಲ 16 ವರ್ಷಗಳಿಂದ ಸ್ವಂತ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನ ನಡೆಸ್ತಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಸಂಕಷ್ಟ ಎದುರಾಗಿದೆ. ತಮ್ಮ ಮನೆಗೆ ಹೋಗ್ಬೇಕು ಅಂದ್ರೂ ಪರ್ಮಿಷನ್ ತಗೊಳ್ಬೇಕಿದೆ. ಇವರ ಈ ಆತಂಕಕ್ಕೆ ಕಾರಣವಾಗಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಜಯನಗರದ ಕೆಲ ನಿವಾಸಿಗಳಿಗೆ ಎದುರಾಗಿದೆ ಸಂಕಷ್ಟ. ಚುನಾವಣಾಧಿಕಾರಿಗಳ ಆದೇಶದಿಂದ ನಿತ್ಯ ಪರದಾಟ. ಇದು ಜಯನಗರದ ಬಿಬಿಎಂಪಿ ಕಚೇರಿ. ಇಲ್ಲಿಯೇ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ 16 ಮನೆಗಳಿವೆ. ಜೊತೆಗೆ ಒಂದಷ್ಟು ಮಂದಿ ಅಂಗಡಿಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ಆದ್ರೀಗ ಇಲ್ಲಿ ಹೋಗೋಕೆ ಯಾರೊಬ್ಬರಿಗೂ ಆಗ್ತಿಲ್ವಂತೆ. ಚುನಾವಣಾ ಅಧಿಕಾರಿಗಳ ಆದೇಶವಿದೆ, ಹೀಗಾಗಿ ಪ್ರವೇಶಕ್ಕೆ ಅವಕಾಶ ನೀಡಲ್ಲ ಅಂತ ಪೊಲೀಸರು ರೂಲ್ಸ್ ಹಾಕ್ತಿದ್ದಾರಂತೆ. ಪ್ರತಿ ಬಾರಿಯೂ ಮನೆಗೆ ಹೋಗಬೇಕು ಅಂದ್ರೆ ಅನುಮತಿ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಇಲ್ಲಿನ ವ್ಯಾಪಾರಿಗಳಿಗೆ ಅಂಗಡಿ ಓಪನ್ ಮಾಡೋಕೆ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲೆಕ್ಷನ್ ಡ್ಯೂಟಿ ಒಪ್ಕೊಂಡೆ ಇಲ್ಲ ಅಂತಲ್ಲ, ದೇ ಹ್ಯಾವ್ ಟು ಫಾಲೋ ದೇರ್ ರೂಲ್ಸ್, ಬಟ್ ದೇ ಶುಡ್ ಅಲೋ ಹೂ ಶುಡ್ ಬಿ ಅಲೋಡ್. ಅಂದ್ರೆ ಇಲ್ಲಿರೋ ಲೋಕಲ್ ಲೈಟ್ಸ್ ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಮನೆಗಳಿದೆ, ಇವ್ರ ಮನೆ ಇದೆ, ಬಿಡಲ್ಲ ಮನೆ ಇರೋರು. ಹೌದು ಅಲ್ವಾ? ಹೌದು ಹೌದು. ಎಲೆಕ್ಷನ್ ಮಾಡ್ಲಿ ಸರ್, ಎಲ್ಲ ತಗೊಳ್ಳಿ. ದೇ ಶುಡ್ ಅಲೋ ಪೇಷಂಟ್ಸ್. ಇಫ್ ದೇ ಡೋಂಟ್ ಅಲೋ, ದೇ ಹ್ಯಾವ್ ಕಮ್ ಫ್ರಮ್ ಸಚ್ ಎ ಫಾರ್ ಪ್ಲೇಸ್. ಇಫ್ ದೇ ಡೋಂಟ್ ಅಲೋ, ದೇ ಡೋಂಟ್ ಕಮ್ ಇನ್, ವಾಟ್ ಟು ಡೂ? ಯಾವಾಗ TV5 ವರದಿಗಾರರು ಸ್ಥಳಕ್ಕೆ ಎಂಟ್ರಿ ಕೊಟ್ರು, ಅಂಥದ್ದೇನಿಲ್ಲ ಅಂದಿದ್ದಾರೆ. ಇಲ್ಲೇ ನೆಲೆಸಿರೋರಿಗೆ ತೊಂದರೆ ಇಲ್ಲ, ಆದ್ರೆ ಅಂಗಡಿ ಮುಂಗಟ್ಟು ಹಾಕಿರೋರು ವ್ಯಾಪಾರ ಮಾಡುವಂತಿಲ್ಲ. ಯಾಕಂದ್ರೆ ಸೆಕ್ಷನ್ 144 ಜಾರಿಯಲ್ಲಿರೋದ್ರಿಂದ 4 ಜನರಿಗಿಂತ ಹೆಚ್ಚಿನವರು ಒಟ್ಟಿಗೆ ನಿಲ್ಲುವಂತಿಲ್ಲ. ಹೀಗಾಗಿ ಕಚೇರಿ ಆವರಣದೊಳಗೆ ಜನರನ್ನ ಬಿಡಲ್ಲ ಅಂತಿದ್ದಾರೆ. ಅಂದ್ರೆ 3 ಗಂಟೆವರೆಗೂ ನಾವು ಆಫೀಸ್ ಓಪನ್ ಮಾಡಂಗಿಲ್ಲ, ಇದಿಲ್ಲ. ನಾಮಿನೇಷನ್ ನಡೀತಾ ಇರೋದು ನಿಮ್ಮ ಮೇನ್ ಗೇಟ್ ಅಲ್ಲಿ, ಕರೆಕ್ಟ್? ಇಲ್ಲಿ ಬರ್ತಾರೆ ಕೆಲವರು, ಅಲ್ಲ ಅವ್ರು ಗಲಾಟೆ ಮಾಡ್ತಾರೆ ಅಂತ ಬಿಡಬಾರ್ದು. ಹೌದು ಸ್ವಾಮಿ, ನಮ್ಮ ರೆಸಿಡೆಂಟ್ಸ್ ಗೆ ಮಾತಾಡಿದ್ರು ನಮ್ಗಿಂತಲೂ ಹೈಯರ್. ಅದೇ ಯಾರು ಅಂತ ಕೇಳ್ತಾ ಇದೀನಿ, ಅದು ಮುಂದೆ ಅದೇ ಕೇಳ್ತಾ ಇದೀನಿ ನಾನು. ಇದು ಎಕ್ಸಿಟ್ ಮಾತ್ರ, ಎಂಟ್ರಿ ಮೇನ್ ಗೇಟ್ ಇಲ್ಲ. ನೀವು ಒಳಗಡೆ ಬನ್ನಿ, ಆಚೆ ಕಳಿಸ್ತೀವಿ, ಬಟ್ ಇಲ್ಲಿ ಎಂಟ್ರಿ ಆಗಂತಿಲ್ಲ. ಮೇನ್ ನಿಮಗೆ ಪರ್ಮಿಷನ್ ಬೇಕಾದ್ರೆ ನಮ್ಮ ಆಫೀಸ್ ನೋಡಿ, ಇಲ್ಲ ಕಣ್ಣ ಮುಂದೆ ಕಾಣ್ತಾ ಇದೆ. ಇದು ಬಿಟ್ಟಿಲ್ಲ, ನಮ್ಮ ಮುಂದೆದು ಬಿಟ್ಟಿಲ್ಲ. ಆ ಎಂಟ್ರೆನ್ಸ್ ಮೇನ್ ಆಫೀಸರ್ ಇದ್ದಾರೆ, ಹೈಯರ್ ಆಫೀಸರ್. ಯಾರು ಅಲ್ಲ, ಹೈಯರ್ ಆಫೀಸರ್. ಒಟ್ಟಿನಲ್ಲಿ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ನಿರ್ಧಾರ ಕೆಲವರನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಲೋಕೇಶ್ ಜೊತೆ ಸಂಜಯ್ ಎಂ ಹುಣಸನಹಳ್ಳಿ, TV5 ಬೆಂಗಳೂರು.